ಬಹಳ ಇಂಟ್ರೆಸ್ಟಿಂಗ್ ವಿಷಯ ಮಚ್ಚ. ನಮ್ಮ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಚೌಕ ಕ್ಷೇತ್ರದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡ್ತಾ ಇದ್ದಾರೆ ಅಂತ ನಾವು ಅನೌನ್ಸ್ ಮಾಡಿದ್ವಿ. ಅಂಡ್ ಇದರಲ್ಲಿ ಒಂದು ಫೈಟ್ ಸೀಕ್ವೆನ್ಸ್ ಇದೆ. ಆ ಒಂದು ಫೈಟ್ ಸೀಕ್ವೆನ್ಸ್ಗೆ ಒಂದು ಡಿಫ್ರೆಂಟ್ ಆಗಿರತಕ್ಕಂಥ ಟೆಕ್ನಿಕ್ ಅನ್ನು ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳಬೇಕು. ಒಂದು ಶಾರ್ಟ್, ಅದನ್ನ ಟೈಮ್ ಸ್ಲೈಸ್ ಶಾರ್ಟ್ ಅಥವಾ ಬುಲೆಟ್ ಶಾರ್ಟ್ ಅಂತ ಹೇಳ್ತಾರೆ. ಇದು ಫೇಮಸ್ ಆಗಿದ್ದು ಹಾಲಿವುಡ್ನ ಮೇಟ್ರಿಕ್ಸ್ ಚಿತ್ರದ ಮುಖಾಂತರ. ಅಲ್ಲಿ ಹೀರೋ ಕಡೆ ಬುಲೆಟ್ನ ಶೂಟ್ ಮಾಡ್ತಾರೆ, ಅಂದರೆ ಶೂಟ್ ಮಾಡ್ತಾರೆ, ಬುಲೆಟ್ ಬರ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ, ಆ ಹೀರೋ ಹಿಂಗೆ ಬೆಂಡ್ ಮಾಡ್ತಾನೆ, ಅದು ಎಲ್ಲ ಆಂಗಲ್ಸ್ ಅಲ್ಲಿ ಕಟ್ 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 ಅನ್ನೋ ಥರ ಬರುತ್ತೆ. ಅದು ಟೈಮ್ ಸ್ಲೈಸ್ ಶಾರ್ಟ್ ಅಂತ, ಇಟ್ ವಾಸ್ ವೆರಿ ಫೇಮಸ್. ಸೊ ಆ ಒಂದು ಶಾರ್ಟ್ ಅನ್ನ ಇಲ್ಲಿ ಟ್ರೈ ಮಾಡಬೇಕು ಅಂದ್ಕೊಂಡು ನಮ್ಮ ತರುಣ್ ಸುಧೀರ್ ಅವರು ಈ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದೇನಪ್ಪ ಅಂತಂದ್ರೆ, ಈಗ ಈ ಒಂದು ಶಾರ್ಟ್ ಅನ್ನ ಬೇಕಾದ್ರೆ ನಾವು ಚೀಪ್ ಆದ ರೀತಿಯಲ್ಲೂ ಮಾಡಬಹುದಾಗಿತ್ತು. ಅಂದ್ರೆ ಹೀರೋಗೆ ರೋಪ್ನ ಕಟ್ಬಿಟ್ಟು ಅವನ್ನ ಏರ್ ಅಲ್ಲಿ ಎಕ್ಸ್ಟೆಂಡ್ ಮಾಡಿಬಿಟ್ಟು ಒಂದೇ ಕ್ಯಾಮ್ರಾ ತಗೊಂಡು ಹಿಂಗೆ ರೋಲ್ ಮಾಡ್ಬೋದಾಗಿತ್ತು. ಬಟ್ ನಮ್ಗೆ ಬೇಕಾಗಿರೋ ಎಫೆಕ್ಟ್ ಅದರಲ್ಲಿ ಸಿಗಲ್ಲ. ಅದಕ್ಕೋಸ್ಕರ 50 ಕ್ಯಾಮ್ರಾ ಸೆಟಪ್ನ ಸಿಂಗಾಪುರಿನ ಒಂದು ಕಂಪನಿಯಿಂದ ತರಿಸಿದ್ದಾರೆ. ಅಲ್ಲಿಂದಾನೆ 14 ಜನ ಕ್ರೂ ಮೆಂಬರ್ಸ್ನ ಕರೆಸಿದ್ದಾರೆ. ಫಸ್ಟ್ ಡೇ ಅಂತೂ ಇದನ್ನ ಹೇಗೆ ಶೂಟ್ ಮಾಡೋದು, ಹೇಗೆ ಇದು ಟೆಕ್ನಿಕ್ಯಾಲಿಟಿನ ತಿಳ್ಕೊಳ್ಳೋದ್ರಲ್ಲೇ ಒಂದು ದಿನ ಕಳೆದಿದ್ದಾರೆ. ಆಮೇಲೆ ನೆಕ್ಸ್ಟ್ ಡೇಯಿಂದ 3 ಸೆಕೆಂಡ್, ಒಂದು ಇಡೀ ದಿನಕ್ಕೆ 3 ಸೆಕೆಂಡ್ ಒಂದು ಶಾರ್ಟ್ ಶೂಟ್ ಮಾಡಿದ್ದಾರೆ. ಯಾಕೆಂತಂದ್ರೆ ಆ ಕ್ಯಾಮ್ರಾ ಸೆಟಪ್ಗೆ ನಾನು 4 ಅವರ್ ಬೇಕು. ಸೊ ಹಾಗಾಗಿ 8 ಶಾರ್ಟ್ಸ್ ಟೋಟಲ್ ಅವ್ರು ತಗೊಂಡಿರೋದು. 8 ಶಾರ್ಟ್ಗಳು 3 ಸೆಕೆಂಡ್ 8 ಶಾರ್ಟ್ಗಳು ತಗೊಂಡಿದ್ದಾರೆ. ಅಂಡ್ ಟೋಟಲ್ ವೆಚ್ಚ ಬಂದು 34 ಲಕ್ಷ. 3 ಸೆಕೆಂಡ್ 8 ಶಾರ್ಟ್, 34 ಲಕ್ಷ. ಸೊ 8 ಸೆಕೆಂಡ್ಗಳಿಗೆ ಇಷ್ಟೊಂದು ವೆಚ್ಚ ಆಗಿರೋದು ಕನ್ನಡ ಚಿತ್ರರಂಗದಲ್ಲಿ ಫಾರ್ ದ ಫಸ್ಟ್ ಟೈಮ್ ಅಂತಾನೆ ಹೇಳಬೇಕು ಅಂತ ಅವ್ರು ಹೇಳ್ತಾ ಇದಾರೆ. ಅಂಡ್ ಶಾರ್ಟು ಕೂಡ ಬಹಳ ಚೆನ್ನಾಗಿ ಬಂದಿದೆ. 4 ದಿನ ಏನೋ ಶೂಟ್ ಮಾಡಿದ್ವಿ ಅಂತ ಅಂದ್ರೆ 24 ಸೆಕೆಂಡ್ ಬರುತ್ತೆ ಟೋಟಲ್ 8 ಶಾರ್ಟ್ ಅಂತಂದ್ರೆ. 24 ಸೆಕೆಂಡ್ಗೆ 34 ಲಕ್ಷ ರೂಪಾಯಿಗಳು ಖರ್ಚು ಮಾಡ್ಲೇಬೇಕು. ಯಾಕೆಂತಂದ್ರೆ ಆ ತರ ಅಷ್ಟು ವಿಜುವಲಿ ನಮ್ಗೆ ಎಂಟರ್ಟೈನ್ ಮಾಡುತ್ತೆ ಆ ಶಾರ್ಟು. ಹೌದು, ಆಕ್ಚುಲಿ ನಾವು ಬೇರೆ ರಾಜ್ಯದಲ್ಲೂ ಈ ತರದನ್ನ ಪ್ರಯತ್ನ ಪಟ್ಟಿದಾರೆ ನಾವು ನೋಡಿದ್ವಿ. ಬಾಯ್ಸ್ ಆಗಿರ್ಬೋದು, ದಬಾಂಗು, ಈ ತರದ ಒಂದು ಚಿತ್ರಗಳಲ್ಲಿ ಅನಿಯನ್ ಈ ಒಂದು ಚಿತ್ರದಲ್ಲಿ ಅದನ್ನ ಯೂಸ್ ಮಾಡ್ಕೊಂಡಿದ್ರು. ಬಟ್ ಕನ್ನಡದಲ್ಲಿ ಬಂದಿರಲಿಲ್ಲ. ನಾವು ನಮ್ಮ ಒಂದು ಹೀರೋನು ಅದೇ ತರದ ಒಂದು ಶಾರ್ಟ್ ಗಳಲ್ಲೆಲ್ಲ ನೋಡ್ಬೇಕು ಅಂತ ಆಸೆ ಇತ್ತು. ಬಟ್ ದರ್ಶನ್ ಅವರ ಮುಖಾಂತರ, ತರುಣ್ ಸುಧೀರ್ ಅವರ ಒಂದು ಟೀಮ್ ಮುಖಾಂತರ ಇದು ನಮ್ಗೆ ವಿಜುವಲಿ ಸಿಗ್ತಾ ಇದೆ. ಆ ಒಂದು ಶಾರ್ಟ್ ಸಕ್ಕದಾಗಿರುತ್ತೆ. ಆಕ್ಚುಲಿ ಅಟ್ ಎ ಟೈಮ್ ಒಬ್ಬ ಹೋಗಿ ಫ್ರೀಜ್ ಆದ ತಕ್ಷಣ ಸರ್ರಂತ ಒಂದು ಸೌಂಡ್ ಬರುತ್ತೆ. ಆಕ್ಚುಲಿ ಅದು ಒಂದೇ ಶಾರ್ಟ್ ಅಲ್ಲಿ ತೆಗೆದಂಗೆ ಇರುತ್ತೆ ಅದು. ಅದನ್ನ ನೋಡಿದಾಗಲೇ ಮಜಾ. ಬಟ್ 50 ಕ್ಯಾಮ್ರಾಗಳು ಬೇರೆ ಬೇರೆ ಕ್ಯಾಮ್ರಾ ಇರುತ್ತೆ. ಬಟ್ ನಿಮ್ಗೆ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಒಂದೇ ಒಂದು ಕ್ಯಾಮ್ರಾ ಹಿಂಗ್ ಹೋಗಿ ಹಿಂಗ್ ಬರೋದಕ್ಕೂ ಅಂಡ್ 50 ಕ್ಯಾಮ್ರಾ ಟಕ್ 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 ಅಂತ ಇಮೇಜ್ಗಳನ್ನ ಕ್ಯಾಪ್ಚರ್ ಮಾಡೋಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಅದು ಕಾಣುತ್ತೆ ಅಂತಂದ್ರೆ ವಿಜುವಲ್ಲಿ ಒಂಥರ ನ್ಯಾಚುರಲ್ ಆಗೂ ನಾವು ನೋಡಕ್ಕಾಗಲ್ಲ ಆ ತರ ಒಂದು ವಿಜುವಲ್ ತೋರಿಸ್ತಾ ಇದಾರೆ. ಇದರಲ್ಲೇ ಇಷ್ಟು ಅವರು ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇದ್ದಾರೆ. ಇನ್ನ ಮಿಕ್ಕಿದಂತ ಪೋರ್ಷನ್ಗಳನ್ನ ಇನ್ನೆಷ್ಟು ತಲೆ ಕೆಡಿಸ್ಕೊಂಡು ತೆಗ್ದಿರ್ಬೇಡ. ಒಟ್ಟಿನಲ್ಲಿ ಆ ಒಂದು ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ, ಒಂದು ಒಳ್ಳೆ ಸಿನಿಮಾ ಆಗ್ಲಿ ಇದು ಕನ್ನಡದಲ್ಲಿ ಅಂತ ನಾವು ಕೇಳ್ಕೊತಾ ಈಗ ಸದ್ಯಕ್ಕೆ ತಮ್ಮೆಲ್ಲರಿಗೋಸ್ಕರ No.1 ಪೊಸಿಷನ್ ಇರತಕ್ಕಂತ ಸಾಂಗ್ ನೋಡ್ಕೊಂಬನ್ನಿ, T20. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೋಡಿದ್ರಲ್ಲ No.1 ಪೊಸಿಷನ್ ಇರ್ತಕ್ಕಂಥ ಸಾಂಗು ಇದೆ. ಸಾಂಗು ಮುಂದಿನ ವಾರ ಕೂಡ No.1 ಪೊಸಿಷನ್ನ ಕಾಪಾಡ್ಕೊಂಬರಕ್ಕೆ ಸಾಧ್ಯನಾ, ಕಾದು ನೋಡಬೇಕು. ಹಾಗೆ ಮುಂದಿನ ವಾರ ಯಾವ ಒಂದು ಸಾಂಗ್ ನೀವು ಎಂಟ್ರಿ ಪೊಸಿಷನ್ ಎಂಟ್ರಿ ಕೊಟ್ಟಿರುತ್ತೆ ಅನ್ನೋದನ್ನ ಕೂಡ ಕಾದು ನೋಡಬೇಕು. ದಾಟ್ಸ್ ರೈಟ್. ಇವತ್ತಿನ T20 ನೀವೆಲ್ಲ ಎಂಜಾಯ್ ಮಾಡಿದ್ರೆ ಅಂತ ಭಾವಿಸ್ತಾ, ಇವತ್ತಿನ T20 ಅಲ್ಲಿ ನಿಮ್ಮ ಪ್ರೀತಿ ಅಶೋಕ್ ಹಾಗೂ ನಿಮ್ಮ ಪ್ರೀತಿ ಆಮೇಲೆ ಅಪ್ಪನ ಕೂಡ ಟೇಕ್ ಕೇರ್, ಹ್ಯಾವ್ ಅ ವಂಡರ್ಫುಲ್ ಡೇ, ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ.